ಹಾಯ್ ಫ್ರೆಂಡ್ಸ್, ವಿಕೆ ಕನ್ನಡ ಲಾಕ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಖುಷಿ ಖುಷಿಯಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಒಂದು ಚಿಕ್ಕ ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ಕೊಂಡಿದ್ದೆ. ಹಾಗೆ ದೋಸೆ ಹಿಟ್ಟು ಕೂಡ ಸ್ವಲ್ಪ ಉಳಿದಿತ್ತು. ಹಾಗೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಉಳಿದ ಎಲ್ಲ ಪಾತ್ರೆಗಳನ್ನು ಸಿಂಕಿಗೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಕಿಚನನ್ನು ನೋಡ್ಬೋದು, ಫುಲ್ಲು ಕಿಚನಲ್ಲಿ ಎಷ್ಟೊಂದು ಗಲೀಜಾಗಿದೆ ಅಂತ ಹೇಳಿ. ಬೆಳಿಗ್ಗೆ ನಾವು ಎಷ್ಟೇ ನೈಟ್ ಕ್ಲೀನ್ ಮಾಡಿ ಇಟ್ಟರೂ ಕೂಡ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಎಲ್ಲವೂ ಕೂಡ ಫುಲ್ ಕಿಚನ್ ಪೂರ ಗಲೀಜಾಗುತ್ತೆ. ಸೊ ಇವಾಗ ನಾನು ಎತ್ತಿಟ್ಕೊಂಡಂಥ ಈ ಒಂದು ದೋಸೆ ಹಿಟ್ಟನ್ನು ಇವಾಗ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಸೊ ಇದು ನಾಳೆಗೂ ಕೂಡ ನಾನು ಇದನ್ನು ದೋಸೆ ಮಾಡ್ಕೊಳ್ತೇನೆ. ನಾನು 2 ದಿನದಿಂದ ಜಾಸ್ತಿ ಹಿಟ್ಟನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಇರೋಲ್ಲ. ಸೊ ಇವಾಗ ಪಾತ್ರೆಗಳೆಲ್ಲ ಏನಿದ್ದವು ಅದನ್ನೆಲ್ಲ ಇವಾಗ ಎಲ್ಲ ತಿಕ್ಕಿ ತೊಳೆದು ಇಟ್ಕೊಳ್ತಾ ಇದ್ದೇನೆ. ಸೊ ನಾವು ಎಷ್ಟೇ ಪಾತ್ರೆಗಳನ್ನು ನೈಟ್ ತೊಳೆದ್ರೂ ಸಹ ಬ್ರೇಕ್ಫಾಸ್ಟೆಲ್ಲ ಮಾಡುವಾಗ ಮತ್ತಷ್ಟೇ ಪಾತ್ರೆ ಆಗುತ್ತೆ. ಇವಾಗ ಪಾತ್ರೆ ಎಲ್ಲ ತಿಕ್ಕಿ ತೊಳೆದಾದ ನಂತರ ಕೌಂಟರ್ ಟಾಪನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಕಾಟನ್ ಬಟ್ಟೆಯನ್ನು ಚೆನ್ನಾಗಿ ಒದ್ದೆ ಮಾಡಿಕೊಂಡು ಅದನ್ನು ನೀಟಾಗಿ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಅದ ನಂತರ ನಾವು ಎಷ್ಟೇ ದೋಸೆ ಎಲ್ಲ ಮಾಡಬೇಕಾದ್ರೆ ಈ ವಿಂಡೋ ಕಡೆ ಎಲ್ಲ ಸ್ವಲ್ಪ ಈ ಎಣ್ಣೆ ಎಲ್ಲ ಸಿಡಿತಾ ಇರ್ತದೆ. ಹಾಗಾಗಿ ಆವಾಗವಾಗ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದರೆ ಸ್ವಲ್ಪ ಅದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಆವಾಗವಾಗ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಗಲೀಜಿರಲ್ಲ. ಇವಾಗ ನೋಡಿ ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಗಿದೆ. ಹಾಗೆ ಈ ವೈಟ್ ಟೈಲ್ಸ್ನೆಲ್ಲ ನೋಡ್ಬೋದು. ನಾನು ಆವಾಗವಾಗಲೇ ಕ್ಲೀನ್ ಮಾಡ್ತೇನೆ, ಮತ್ತು ವಾರದಲ್ಲಿ ಒಂದು ಸಲ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಅದಾದ ನಂತರ ನಾನು ಇವಾಗ ಈ ಈರುಳ್ಳಿ ಎಲ್ಲ ಏನಿದೆ ನಾನು ಮಾರ್ಕೆಟಿಗೆ ಹೋಗಿದ್ದೆ ಅದನ್ನು ಹಾಗೆ ಇಟ್ಟರೆ ಸ್ವಲ್ಪ ಅದು ಒಂಥರ ಹಾಳಾಗುತ್ತೆ. ಸೊ ಹಾಗಾಗಿ ನಾನು ಒಂದು ಪೇಪರಲ್ಲಿ ಹಾಕಿ ಫುಲ್ ಗಾಳಿ ತಾಗಲಿ ಅಂತ ಹೇಳಿ ಅದನ್ನು ನಾನು ಹಾಕಿ ಇಟ್ಟಿದ್ದೆ. ಅದು ಒನ್ ಡೇ ಹಾಗೆಯೇ ಬಿಟ್ಟಿದ್ದೆ. ಇವಾಗ ನಾನು ಇದನ್ನೆಲ್ಲ ತೆಗೆದು ಈ ಟ್ರೇಗೆ ಹಾಕಿ ಇಟ್ಕೊಳ್ತಾ ಇದ್ದೇನೆ. ಸೊ 2 ಟ್ರೇ ಫುಲ್ ಆಗಿದೆ. ಅದಾದ ನಂತರ ಇನ್ನೊಂದು ಏನಂದರೆ ಈ ನನ್ನ ಈ ಮನಿ ಪ್ಲಾಂಟ್ ಎಷ್ಟು ಲಾಂಗಾಗಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಲ್ವಾ. ಸೊ ಇವಾಗ ಇದರ ಮಧ್ಯದಲ್ಲಿರುವಂಥ ಈ ಒಂದು ಗೆಲ್ಲಿಂದ ಒಂದು ಗಿಡ ಕಟ್ಟಾಯಿತು. ತುಂಬಾ ಬೇಜಾರು ಅನ್ನಿಸ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ನಂತರ ಅದನ್ನು ಯಾಕೆ ಸುಮ್ಮನೆ ಬಿಸಾಡಲಿಕ್ಕೂ ನನಗೆ ಮನಸ್ಸು ಬರ್ತಾ ಇರಲಿಲ್ಲ. ಹಾಗಾಗಿ ನನ್ನ ಹತ್ರ ಈ ರೀತಿ ಒಂದೆರಡು ಬಾಕ್ಸ್ ಇತ್ತು. ನಾವು ಈ ಫಾಟಲ್ಲಿ ತಗೊಂಡು ಬಂದು ಇದ್ರಲ್ಲಿ ಮಾಡೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲಿ ಕೆಲವೊಂದು ಈ ಆನ್ಲೈನಿಂದ ನಾವೇನಾದರೂ ಫುಡ್ ತರಿಸ್ಬೇಕಾದ್ರೆ ಈ ರೀತಿ ಫಾಟಲ್ಲಿ ಇರ್ತದೆ. ಈ ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಈ ರೀತಿ ಬಾಕ್ಸಲ್ಲಿ ಕೂಡ ನಾವು ನೆಟ್ಕೊಳ್ಬೋದು ಗಿಡವನ್ನು. ಯಾಕಂದರೆ ಅವುಗಳಿಗೆ ಅಷ್ಟೊಂದು ಜಾಸ್ತಿ ಮರಳಿನ ಅವಶ್ಯಕತೆ, ನೀರಿನ ಅವಶ್ಯಕತೆ ಇರಲ್ಲ. ಚಿಕ್ಕ ಚಿಕ್ಕದಾಗಿ ಈ ರೀತಿ ಫಾಟಲ್ಲಿ ಹಾಕ್ಕೊಂಡು ಇಟ್ಕೊಳ್ಬೋದು. ಸೊ ನಾನು ಇವಾಗ ಇದನ್ನೆಲ್ಲ ಹೋಲ್ ಮಾಡಿಕೊಂಡು ಇದಕ್ಕೆ ಇವಾಗ ಮರಳನ್ನೆಲ್ಲ ಹಾಕ್ಕೊಂಡು ಸೊ ಇವಾಗ ಈ ಗಿಡಗಳನ್ನು ಹೀಗೆ ನಾನು ನೆಟ್ಕೊಳ್ತಾ ಇದ್ದೇನೆ. ಸೊ ಇದನ್ನು ನಾವು ಕಿಚನಲ್ಲಿ ಇಟ್ಕೊಳ್ಳಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ವಿಂಡೋ ಎಲ್ಲ ಇದ್ದರೆ ವಿಂಡೋ ಪಕ್ಕದಲ್ಲೆಲ್ಲ ಇಟ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸುತ್ತೆ. ಸೊ ಇವಾಗ ಒಟ್ಟು ನನಗೆ 3 ಬಾಕ್ಸಲ್ಲಿ ಒಂದು ಗಿಡ ಫುಲ್ 3 ಬಾಕ್ಸ್ ಅಲ್ಲಿ ನಾನು ಇದನ್ನು ನೆಟ್ಕೊಂಡಿದ್ದೇನೆ. ಸೊ ನೋಡಿ ಇವಾಗ ಈ ತಲೆ ಸೈಡ್ ಇರೋದನ್ನು ಇದರಲ್ಲಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸೊ ಮರಳನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಫೈನಲಾಗಿ ಗಿಡ ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸುತ್ತಲ್ವ. ಅದಾದ ನಂತರ ನಾನು ನೈಟು ಕಿಚನಲ್ಲಿ ಇಟ್ಕೊಂಡಂಥ ಎಲ್ಲ ಗಿಡಗಳನ್ನು ನಾನು ನೈಟ್ ಹೊರಗಡೆ ಇಡ್ತೀನಿ. ಸ್ವಲ್ಪ ನೀರು ಹಾಕಿ ಆನಂತರ ಸ್ವಲ್ಪ ಅದು ಬಿಸಿಲು ತಾಗೋ ತನಕ ಅಲ್ಲೇ ಇರ್ತೀನಿ. ಬಿಸಿಲು ತಾಗಿದ ನಂತರ ನಾನು ಮತ್ತೆ ವಾಪಸ್ ತಗೊಂಡು ಬಂದು ನಾನು ನನ್ನ ಕಿಚನಲ್ಲಿ ನಾನು ಕೌಂಟರ್ ಟಾಪಲ್ಲಿ ಇಟ್ಕೊಳ್ತೀನಿ. ಆ ಕೌಂಟರ್ ಟಾಪಲ್ಲಿ ಗಿಡಗಳನ್ನು ಇಟ್ಕೊಂಡು ಏನೋ ಒಂಥರ ನಾವು ಅಡುಗೆ ಎಲ್ಲ ಮಾಡಬೇಕಾದ್ರೆ ಒಂಥರ ಖುಷಿ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನಂದು ಅದೊಂದು ದಿನ ಅದೊಂದು ರುಟೀನು, ನೈಟು ಹೊರಗಡೆ ಇಡೋದು, ಬೆಳಿಗ್ಗೆ ವಾಪಸ್ ಒಳಗಡೆ ತಂದು ಇಟ್ಕೊಳ್ಳೋದು. ಇವಾಗ ನಾನು ಏನು ನಿನ್ನೆ ಮಾರ್ಕೆಟಿಂದ ಮೆಂತ್ಯೆ ಸೊಪ್ಪನ್ನು ಕೂಡ ತಂದಿದ್ದೆ. ಅದನ್ನು ನಾವು ಜಾಸ್ತಿ ದಿನ ಸೊಪ್ಪುಗಳನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಅದರ ಸತ್ವಗಳು ನಾಶ ಆಗುತ್ತಂತ ಹೇಳ್ತಾರೆ. ಆದ್ದರಿಂದ ಆದಷ್ಟು ಬೇಗ ಸೊಪ್ಪುಗಳನ್ನು ತಂದಿಟ್ಕೊಂಡ್ರೆ ಬೇಗ ಬೇಗ ಪಲ್ಯ ಮಾಡಿ ಖಾಲಿ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನಾನು ಇವತ್ತು ಮೆಂತ್ಯೆ ಸೊಪ್ಪನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಎಷ್ಟಾಗಿ ನಾವು ಕ್ಲೀನ್ ಮಾಡ್ಕೊಂಡಿದ್ರು ಕೂಡ ಸಾಕಾಗಲ್ಲ. ಯಾಕಂದರೆ ಅದರಲ್ಲಿ ಮಣ್ಣಿನ ಅಂಶ ಇರ್ಬೋದು, ಧೂಳಿನ ಅಂಶ,
ಹಾಗೆ ಬೇಡವಾದ ಗಿಡಗಳು ಕೂಡ ಅದ್ರ ಜೊತೆನೇ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಚೆನ್ನಾಗಿ ಒಂದು ಸಲ ನೋಡಿ ಆಮೇಲೆ ಅದನ್ನು ನೀಟಾಗಿ ಒಂದು 3-4 ಸಲ ವಾಶ್ ಮಾಡ್ಕೊಳ್ತೇನೆ. ಅದಾದ ನಂತರ ನಾನು ಅದನ್ನು ಇವಾಗ ಒಂದು ಕಟ್ ಮಾಡ್ಕೊಳ್ತೇನೆ. ಕಟ್ ಮಾಡ್ಕೊಂಡ ನಂತರವೂ ಕೂಡ ನಾನು ಇನ್ನೊಮ್ಮೆ ಇದನ್ನು ವಾಶ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡಿ ನಾನಿದ್ದು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಕಟ್ ಮಾಡಿಕೊಂಡು ಲಾಸ್ಟ್ ಅದರ ಬೇರನ್ನು ನಾನು ಫಸ್ಟ್ ಒಮ್ಮೆ ಕಟ್ ಮಾಡಿ ತಗೊಂಡಿದ್ದೀನಿ, ತೆಗೆದು ನಾನು ವಾಶ್ ಮಾಡ್ಕೊಂಡಿರೋದು. ಇವಾಗ ಅದರ ವಾಪಸ್ ಇವಾಗ ಅದರ ತಲೆ ಸೈಡೆಲ್ಲ ಕಟ್ ಮಾಡ್ಕೊಂಡಿದ್ದ ನಂತರ ಇವಾಗ ಆ ಏನು ಬೇರಿನ ಬುಡ ಸೈಡ್ ಇದೆ ಅಲ್ಲ ಅದನ್ನು ನಾನು ಇವಾಗ ವೇಸ್ಟೇಜ್ ಆಗಿ ಅದನ್ನು ನಾನು ವೇಸ್ಟೇಜ್ ಬಾಕ್ಸಿಗೆ ಹಾಕ್ತೀನಿ. ಯಾಕಂದರೆ ಅದು ಜಾಸ್ತಿ ಆ ಕಡ್ಡಿ ಕಡ್ಡಿ ಥರ ಇರೋದನ್ನು ಪಲ್ಯಕ್ಕೆ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ, ಫುಲ್ ಎಲೆಗಳನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಕೊಬ್ಬರಿನೆಲ್ಲ ಯೂಸ್ ಮಾಡಿಕೊಳ್ಳಲ್ಲ. ನಾನು ಮೆಂತ್ಯ ಸೊಪ್ಪಿಗೆ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಸಾಸಿವೆ ಬೆಳ್ಳುಳ್ಳಿ ಹಸಿಮೆಣಸು ಸ್ವಲ್ಪ ಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಟೊಮೆಟೊ ಹಾಕ್ಕೊಳ್ತೀನಿ. ಹಾಗೆಯೇ ಸ್ವಲ್ಪ ಉಪ್ಪು ಅರಶಿನ ಪೌಡ್ರು ಹಾಕ್ಕೊಂಡು ಇವಾಗ ಸೊಪ್ಪನ್ನು ಇಟ್ಟಿದ್ದೀನಿ. ಸೊ ನೋಡಿ ಎಷ್ಟು ಸೊಪ್ಪಿಟ್ಟಿತ್ತು ನಾನು ಇಡಬೇಕಾದ್ರೆ, ಇವಾಗ ಎಲ್ಲವೋ ಹಾಗೇ ಕರ್ಗಿ ಹೋಗ್ಬಿಡ್ತು. ಸೊ ಇವಾಗ ಫೈನಲಾಗಿ ಪಲ್ಯನೂ ಕೂಡ ರೆಡಿ ಆಯಿತು. ಇವಾಗ ಇದನ್ನು ಒಂದು ಎರಡು ಸಲ ಈ ರೀತಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಇದಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಖಾರದ ಪೌಡ್ರ್ ಆಗಲಿ ಅಥವಾ ತೆಂಗಿನ ತುರಿ ಆಗಲಿ ಏನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ಳಲ್ಲ. ಇದನ್ನು ಹಾಗೇ ಮಾಡಿ ತಿನ್ನೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಲ್ಲ. ಫೈನಲಾಗಿ ನೋಡಿ ಈ ರೀತಿ ಕಲರ್ಫುಲ್ಲಾಗಿ ಬಂದಿದೆ. ಅದಾದ ನಂತರ ಇವತ್ತು ಸಿಂಪಲಾದ ಊಟ, ಹಾಗೇ ಒಂದು ಪ್ಲೇಟಿಗೆ ಉಪ್ಪನ್ನು ಹಾಕ್ಕೊಂಡು ರೈಸನ್ನು ಹಾಕ್ಕೊಂಡು ಹಾಗೇ ಮೆಂತ್ಯ ಸೊಪ್ಪಿನ ಪಲ್ಯ ಹಾಕ್ಕೊಂಡು ಹಾಗೆಯೇ ಒಂದು ಗ್ಲಾಸ್ ಮೊಸರನ್ನು ಕೂಡ ಇಟ್ಕೊಂಡಿದ್ದೇನೆ. ಸೊ ಇದರೊಂದಿಗೆ ಈ ನನ್ನ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋವನ್ನು ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ.